ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಕರ್ನಾಟಕ ಸರ್ಕಾರದ ಮುಜರಾಯಿ ಹಜ್ ಮತ್ತು ವಕ್ತ ಖಾತೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಇವರ ವಿಶೇಷ ಪ್ರಯತ್ನದಿಂದ ಮಂಜೂರಾದ ಬೇಡ್ಕಿಹಾಳ ಬೋಜ ರಸ್ತೆಯ ಪಕ್ಕದಲ್ಲಿರುವ ಬಾಬರ ಕೋಳಿ ತಾರ್ತಾಳೆ ತೋಟಕ್ಕೆ ಹೋಗಲು ಅತ್ಯಾವಶ್ಯಕವಾದ ನೂತನ ಸೇತುವೆ ಕೆಲಸದ ಶುಭಾರಂಭವನ್ನು ಬಸವಜ್ಯೋತಿ ಯೂತ್ ಫೌಂಡೇಶನ್ನ ಸಂಸ್ಥಾಪಕರು ಅಧ್ಯಕ್ಷರೂ ಆದಂತಹ ಬಸವಪ್ರಸಾದ್ ಜೊಲ್ಲೆ ಇವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಆರಂಭಿಕವಾಗಿ ಸ್ವಾಗತ ಹಾಗೂ ಪ್ರಾಸ್ತಾವನೆಯನ್ನು ಆರ್ಜಿ ಡೋಮನೆ ಇವರು ಮಾಡಿದರು. ಮಲಗೌಡ ಬಾಬುರಾವ್ ಪಾಟೀಲ್ ಇವರು ಅನಿಸಿಕೆ ವ್ಯಕ್ತಪಡಿಸಿದರು. प्रसंग गावाला अतिशय फार मोठा त्रास झाला आणि त्याला अनुसरून वहिनी ज्यावेळी या ठिकाणी आल्या होत्या त्यावेळेला या भागातील समस्या या वडेच्या पलीकडे असलेल्या जनतेच्या समस्या त्यांनी त्यांना सांगितल्या. त्यांना या रस्त्याची अतिशय नितांत गरज होती आणि ती त्यांची गरज पूर्ण करण्याचे आश्वासन त्यावेळी आदरणीय वहिनीने दिलं होतं आणि त्याप्रमाणे हे मायनर इरिगेशनच्या माध्यमातून 75 लाखाचं ही योजना त्यांनी या ठिकाणी आणली आणि यातून दोन हेतू साध्य होतात. ಗ್ರಾಮಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ನಾವುಗಳು ತಮಗೆ ಕೊಟ್ಟ ವಚನವನ್ನು ಸನ್ಮಾನ್ಯ ಶ್ರೀ ಅಣ್ಣಾ ಹಾಗೂ ವಹಿನಿಜಿಯವರ ಕೃಪಾಶೀರ್ವಾದದ ಮೇರೆಗೆ ಪೂರ್ಣಗೊಳಿಸುತ್ತಿದ್ದೇವೆ ಎಂದು ಬಾಳಾಸಾಹೇಬ್ ಶಿಂದೆ ಮಾತನಾಡಿದರು. ಮೀ ಏಕ ಅಭ್ಯರ್ಥಿ ಮನ್ನು ಉಭಾ ಹೋತ ಭಾಜಪ ಪ್ರಣೇತ ಅನಿ ತ್ಯಾಚ ವೇಳೆಲ ಆಮಿ ಜ್ಯಾ ವೇಳೆಲ ಮತ ಯಾಚನೆಸಾಠಿ ಬಾಬರ್ ಕುಟುಂಬಿ ಅಸ್ತಿಲ್ ಕೋಳೆ ಕುಟುಂಬಿ ಅಸ್ತಿಲ್ ಕಿವಾ ತರ್ದಾಳ ಕುಟುಂಬಿ ಅಸ್ತಿಲ್ ಯಾಂಚಕಡೆ ಆಮಿ ಜ್ಯಾ ವೇಳೆಲ ಅಲೋ ಮೀ ಅಸೇಲ್ ಕಿವಾ ವೈಶಾಲಿ ವಹಿನಿ ಅಸ್ತಿಲ್ ಕಿವಾ ವಿನಾ ವಹಿನಿ ಅಸ್ತಿಲ್ ಯಾ ಜ್ಯಾ ವೇಳೆಲ ಆಮಿ ಅಲೋ ತ್ಯಾ ವೇಳೆಲ ತ್ಯಾನಿ ಸಮಸ್ಯಾ ಸಾಂಗಿಟ್ಲಿ ಕಿ ಆಮಾಲ ಯಾ ಜಾಯಸಾಠಿ ಪೂರ್ತಿ ವ್ಯವಸ್ಥಾ ನಾಹಿ ಆಹೆ ಆಣಿ ತಿ ತೆವಡಿ ತುಂಬಿ ಕರುನ್ ದ್ಯಾವ ಆಣಿ ಥೋಡಕ್ಯಾತ 25-30 ಮತಾಮಧ್ಯೆ ಆಮಚಾ ಪರಾಭವ ಝಾಲಾ. ಪರಾಭವ ಝಾಲಾ ತರಿ ದೇಖೀಲ್ ಪರಾಭವ ಹೀಚ ಯಶಸ್ವಿ ಆಮಚಿ ಪಹಿಲಿ ಪಾಯರಿ ಯಾ ಪದ್ಧತಿನ ಸಮಜೂನ್ ಆಮಿ ತ್ಯಾನಾ ಜೆ ಕಾಯಿ ವಚನ ದಿಲ ಹೋತ ತೆ ವಚನ ಪೂರ್ಣ ಕರಣ್ಯಾಚ ಕಾಮ ಆಮಚ್ಯಾ ಅಣ್ಣಾ ವಹಿನಿಂಚ್ಯಾ ಮಾಧ್ಯಮಾತೂನ್ ಆಮಿ ಆಜ ರೋಜಿ ಪೂರ್ಣ ಕರಿತ ಆಹೋತ್ ಆಣಿ ಭಾಜಪ ಕಾರ್ಯಕರ್ತೆ ಆಣಿ ಅಣ್ಣಾ ವಹಿನಿ ಸಮಸ್ತ ಸಾತತ್ಯಾನ ಜನತೆಯ ಸೇವೆಸಾಠಿ ಸದೈವ ಕಟಿಬದ್ಧ ಆಯ್ತ ಹೆ ತ್ಯಾನಿ ಆಜ ದಾಖವೂನ್ ದಿಲೇಲ ಆಹೆ ಆಣಿ ಖರೋಖರ ಜೆ ಕಾಯಿ ಆಮಿ ವಚನ ದಿಲ ತೆ ವಚನ ಪೂರ್ತಿಚ ಕಾಮ ಆಜ ಆಮಿ ಕೇಲೇಲ ಆಹೆ ಆಣಿ ಭವಿಷ್ಯಾತ್ ಅಣ್ಣಾ ವಹಿನಿಂಚ್ಯಾ ಸೋಬತ್ ಆಣಿ ಆಮಚ್ಯಾ ಸರ್ವ ಟೀಮ್ಚ್ಯಾ ಸೋಬತ್ ಆಪಣಿ ರಾಹವ ಅಶಿ ತುಂಬ ಸರ್ವನ ವಿನಂತಿ ಕರತ್ ಮೀ ಆಜ ರೋಜಿ. ಬಸವಪ್ರಸಾದ್ ಜೊಲ್ಲೆ ಇವರು ಜನತೆಯ ಸೇವೆಗೆ ನಮ್ಮಯ್ಯ ಜೊಲ್ಲೆ ಪರಿವಾರ ಸದೈವ ಕಟಿಬದ್ಧ, ಜನತೆಯ ಸೇವೆ ಜನಾರ್ದನ ಸೇವೆ ಎಂದು ಉಲ್ಲೇಖಿಸಿದರು. ಕೂಟದಲ್ಲಿ ಈ ಭಾಗದ ಜನಪ್ರಿಯ ಸಂಸದರು ಮತ್ತು ಜೊಲ್ಲೆ ಉದ್ಯೋಗ ಸಮೂಹದ ಸಂಸ್ಥಾಪಕರಾದಂಥ ಅಣ್ಣಾಸಾಬಣ್ಣ ಜೊಲ್ಲೆಜಿ ಅವರೇ ಮತ್ತು ಅದೇ ರೀತಿ ಕರ್ನಾಟಕ ಘನ ಸರ್ಕಾರದ ಮುಜರಾಯಿ ಅದೇ ರೀತಿ ಹಜ್ ಆ್ಯಂಡ್ ವಕ್ಫ್ ಬೋರ್ಡಿನ ಸಚಿವರಾದಂಥ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶಶಿಕಲಾ ಜೊಲ್ಲೆಜಿ ಅವರೊಂದು ಪ್ರಯತ್ನದಿಂದ ಮಂಜೂರಾದಂಥ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಮಂಜೂರಾದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ 75 ಲಕ್ಷ ರೂಪಾಯಿದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದರ ಶುಭಾರಂಭ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಈಗ ತಾನೇ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ಡೊಮ್ನಿ ಅಣ್ಣ ಅವರೇ, ಅದೇ ರೀತಿ ನಮ್ಮ ಬೀರೇಶ್ವರ ಸಂಸ್ಥೆಯ ನಿರ್ದೇಶಕರಾದಂಥ ಮಲ್ಗೌಡ ಅಣ್ಣ ಅವರೇ, ಅದೇ ರೀತಿ ಆಫೀಸರ್ ಆದಂಥ ಲಮಾನಿ ಸರ್ ಅವರೇ ಮತ್ತು ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಗ್ರಾಮದ ಎಲ್ಲ ಹಿರಿಯರೇ ತಾಯಂದಿರೇ ಮತ್ತು ಎಲ್ಲ ನನ್ನ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದು 8 ವರ್ಷಗಳಿಂದ ಯಾವಾಗ 2013ರಲ್ಲಿ ನೀವೆಲ್ಲರೂ ಕೂಡಿ ಆಶೀರ್ವಾದ ಮಾಡಿ ನಮ್ಮ ತಾಯಿಯವರಿಗೆ ಶಶಿಕಲಾ ಜೊಲ್ಲೆಜಿಯವರಿಗೆ ಇಲ್ಲಿ ಶಾಸಕರಾಗಿ ಮಾಡಿಕೊಟ್ರಿ, ಆವಾಗ್ಲಿಂದನೂ ಕೂಡ ಇನ್ನೂವರೆಗೂ ಈ ಭಾಗದ ಒಂದು ಅಭಿವೃದ್ಧಿ ಮಾಡೋ ಒಂದು ನಿಟ್ಟಿನಿಂದ ಈ ಒಂದು ನಿಪ್ಪಾನಿ ಕ್ಷೇತ್ರವನ್ನು ಒಂದು ಕರ್ನಾಟಕದಲ್ಲಿ ಮಾದರಿ ಕ್ಷೇತ್ರ ಮಾಡೋ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಆ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ನಾವು ಜೊಲ್ಲೆ ಪರಿವಾರದವರು ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಭಾರತೀಯ ಜನತಾ ಪಕ್ಷ ಈ ಎಲ್ಲ ರಾಷ್ಟ್ರೀಯ ಪಕ್ಷಕ್ಕಿಂತಲೂ ಒಂದು ಭಿನ್ನವಾದಂಥ ಪಕ್ಷ. ಯಾಕಂದರೆ ಅಭಿವೃದ್ಧಿಯ ರಾಜಕಾರಣ ಮಾಡೋ ಪಕ್ಷ ಯಾವುದಾದ್ರೂ ಇತ್ತಂದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ. ಮತ್ತು ಮೋದಿಜಿ ಅಂತ ಒಂದು ನೇತೃತ್ವ ಸಿಕ್ಕಿದ್ದು ಇದು ನಮ್ಮ ಸೌಭಾಗ್ಯವಂತ ಅಂತ ನಾವು ತಿಳ್ಕೋಬೇಕು. ಯಾಕಂದರೆ ನೋಡಿರಿ, ಇವತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ಎಷ್ಟು ತೊಂದರೆಗಳಾಗ್ತಾಯಿತ್ತು, ಅದು ಕೂಡ ಲಸಿಕೆ ಒಂದು ವ್ಯಾಕ್ಸಿನೇಷನ್ ಡ್ರೈವು ಕೂಡ ಭಾಳ ತೊಂದರೆ ಆಗ್ತಾಯಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ಮೋದಿಜಿ ಅವರು ಪ್ರಯತ್ನ ಮಾಡಿ 100 ಕೋಟಿ ಒಂದು ಭಾರತೀಯ ಜನರಿಗೆ ಲಸಿಕೆ ಕೊಡೋ ಒಂದು ಶ್ರೇಯ ಯಾರಿಗಾದರೂ ಹೋಗ್ತಿದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವ್ರಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಅವರೊಂದು ಮಾರ್ಗದರ್ಶನ ಕೆಳಗಡೆ ಮತ್ತು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಜಿ ಅವರೊಂದು ಮಾರ್ಗದರ್ಶನ ಕೆಳಗಡೆ ಈ ಭಾಗದಲ್ಲಿ ಶಶಿಕಲಾ ಜೊಲ್ಲೆಜಿ ಅವರು ಮತ್ತು ಅಣ್ಣಾಸಾಬಣ್ಣ ಜೊಲ್ಲೆಜಿ ಅವರವ್ರ ಮಾರ್ಗದರ್ಶನ ಕೆಳಗಡೆ ಅನೇಕ ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 2013 ಹಿಂದೆ ನೋಡಿದ್ರೆ ಮತ್ತು ಈಗ ನೋಡಿದ್ರೆ ನಿಪ್ಪಾನಿದಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ.
ಯಾಕಂದರೆ ಪೈಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಇರಲಿಲ್ಲ. ಆದರೆ ಇವತ್ತು ನೋಡಿದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಮೇನ್ ರಸ್ತೆಗಳಿರ್ಬೋದು, ಒಂದು ಕುಡಿಯೋ ನೀರಿಗೋಸ್ಕರ ಆರೋ ಫಿಲ್ಟರ್ ವ್ಯವಸ್ಥೆಗಳಿರ್ಬೋದು, ಅದೇ ರೀತಿ ರೈತರಿಗೆ ವಿದ್ಯುತ್ ವ್ಯವಸ್ಥೆಗಳಿರ್ಬೋದು, ಈ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಬೇಡ್ಕ್ಯಾಳ ಗ್ರಾಮದಲ್ಲಿ ಈ ಒಂದು ತಾರ್ದಾಳೆ, ಅದೇ ರೀತಿ ಕೋಳಿ ಮತ್ತು ಬಾಬರ್ ತೋಟದಲ್ಲಿ ಇಲ್ಲಿ ಜನರದ ಬೇಡಿಕೆ ಇತ್ತು ಇಲ್ಲೂ ಕೂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗ್ಬೇಕಂತ. ಯಾಕಂದ್ರೆ ಡೊಮ್ನಿಯಾನ್ ಅವರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು, ಬಾಬರ ಕೋಳಿ ಹಾಗೂ ತಾರ್ದಾಳೆ ಕುಟುಂಬದ ಸದಸ್ಯರು, ವಿವಿಧ ಕ್ಷೇತ್ರದ ಸನ್ಮಾನ್ಯರು, ರೈತ ಬಾಂಧವರು, ಗ್ರಾಮಸ್ಥರು, ಮಾಧ್ಯಮ ಮಿತ್ರರು, ಹಿತಚಿಂತಕರು, ಶ್ರೀ ಬೀರೇಶ್ವರ ಬ್ಯಾಂಕಿನ ಸಿಬ್ಬಂದಿ ವರ್ಗ ಹಾಗೂ ಭಾರತೀಯ ಜನತಾ ಪಕ್ಷದ ಸಮಸ್ತ ಕಾರ್ಯಕರ್ತರು ಉಪಸ್ಥಿತರಿದ್ದರು.